ಹಾಯ್ ಇವರಿ ಒನ್ ನಮಸ್ಕಾರ ಸ್ನೇಹಿತರ ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎರಡ ಸ್ಪರ್ಧಾತ್ಮಕ ಪರೀಕ್ಷೆ ನೇಮಕಾತಿ ಪರೀಕ್ಷೆಗೆ ತಯಾರಾಗ್ತಿದ್ರ ಅವರಿಗೆ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ ಆ ಹೊಸ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ ಹೊಸ ಮನವಿ ಕೂಡ ಮಾಡಿದ್ದಾರೆ ಇದನ್ನ ನೋಡ್ಕೊಂಡೇ ಸಾಕಷ್ಟು ಯೂಸ್ಫುಲ್ ಆಗುತ್ತೆ ಎಲ್ಲಿ ಯಾವ ರೀತಿ ಸ್ಕ್ಯಾಮ್ ಗಳನ್ನ ಮಾಡ್ತಾ ಇದ್ದಾರೆ ಎಲ್ಲಿ ನೋಡಿದ್ರು ಸ್ಕ್ಯಾಮ್ ಗಳನ್ನ ಮಾಡ್ತಿದ್ದಾರೆ ಅದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಡೀಟೇಲ್ ಆಗಿ ನೋಡೋಣ ಬನ್ನಿ ಗೆ ಸಬ್ಸ್ಕ್ರೈಬ್ ಆಗಿ ನೋಡೋಣ ಸಬ್ಸ್ಕ್ರೈಬ್ ಆಗಿ ನೇಮಕತೆ ಪರೀಕ್ಷೆಯಲ್ಲಿ ಉತ್ತರ ಗೊತ್ತಿಲ್ಲ ಆಯ್ಕೆ ನೀಡಲು ಮನವಿ ಕೂಡ ಮಾಡಿದ್ದಾರೆ ಐದನೇ ಆಯ್ಕೆಯಿಂದ ಅಕ್ರಮ ತಡೆ ಸಾಧ್ಯ ಅಂತ ಹೇಳಿ ಸಾಕಷ್ಟು ಆಕಾಂಕ್ಷಿಗಳು ಕೂಡ ಒತ್ತಡ ಮಾಡ್ತಾ ಇದ್ದಾರೆ ಇದು ಆಕ್ಚುಲಿ ಗುಡ್ ಇದೆ ನಾನು ಕೂಡ ತಿಳಿದುಕೊಂಡೆ ಕೆ ಪಿ ಎಸ್ ಸಿ ಆಗಿರ್ಬೋದು ಕೆ ಎ ಆಗಿರ್ಬೋದು ಇತರೆ ಕೆಲವು ಪ್ರದೇಶಗಳಲ್ಲಿ ಕೂಡ ಬಹು ಆಯ್ಕೆ ಪ್ರಶ್ನೆಗಳು ಎಮ್ ಸಿ ಯು ಪ್ರಶ್ನೆಗಳು ಕೂಡ ಇರ್ತವೆ ನಿಮಗೆಲ್ಲರೂ ಗೊತ್ತು ಆದರೆ ಸಾಕಷ್ಟು ಕಡೆ ಅಕ್ರಮಗಳು ಸ್ಕ್ಯಾಮ್ಗಳು ನಡೀತಾ ಇದ್ದಾವೆ ಕಾಪಿ ಹೊಡೆಯೋದು ಇದು ಮಾಡದೆಲ್ಲ ನಡೀತಾ ಇದ್ದಾವೆ ಆ ನಿಟ್ಟಿನಲ್ಲಿ ಐದನೇ ಆಪ್ಷನ್ ಕೂಡ ನೀಡಬೇಕು ಉತ್ತರ ಗೊತ್ತಿಲ್ಲ ಅಂತ ಮೀನ್ಸ್ ಈಗ ನಾಲ್ಕು ಆಪ್ಷನ್ಗಳಿರುತ್ತೆ ನಾಲ್ಕು ಆಯ್ಕೆಗಳನ್ನ ಸೆಲೆಕ್ಟ್ ಮಾಡ್ತೀರಾ ಅಥವಾ ನೀವು ಹಂಗೆ ಬಿಡ್ತೀರಾ ಸಾರಿಸ್ನ ಆಪ್ಷನ್ ಮಾಡ್ದಲ್ಲೇ ಬಿಡ್ತೀರಾ ಈ ಟೈಮಲ್ಲಿ ಇಷ್ಟೇ ಆನ್ಸರ್ ಮಾಡಬೇಕು ಅಂತ ಇದ್ರೂ ಕೂಡ ನಿಮಗೆ ಎಷ್ಟು ಗೊತ್ತಾಗುತ್ತೆ ಅಷ್ಟು ಮಾತ್ರ ಆನ್ಸರ್ ಮಾಡ್ತೀರಾ ಬಟ್ ಐದನೇ ಆಪ್ಷನ್ ಇಡಬೇಕು ಅಂತೇಳಿ ಹೇಳಿದ್ದಾರೆ ಮತ್ತು ಕಡ್ಡಾಯ ಮಾಡಬೇಕು ಪ್ರತಿಯೊಂದು ಕ್ವಶನ್ ಕೂಡ ಆನ್ಸರ್ ಮಾಡಬೇಕು ಅಂತ ಹೇಳಿ ಕಡ್ಡಾಯ ಮಾಡಬೇಕು ಅಂತ ಹೇಳಿದ್ದಾರೆ ಇದರ ಅರ್ಥ ಏನಂದರೆ ಅಕ್ರಮಗಳನ್ನ ತಡೆಗಿಟ್ ತಡೆಗಟ್ಟಕೋಸ್ಕರ ಯಾಕಂದ್ರೆ ಇಲ್ಲಿ ಖಾಲಿ ಬಿಡ್ತಾರೆ ನಾಲ್ಕು ಆಪ್ಷನ್ ಇರುತ್ತೆ ಕೆಲವೊಂದು ಕ್ವಶನ್ಗಳನ್ನ ಆನ್ಸರ್ ಮಾಡ್ತಾರೆ ಕೆಲವು ವಿದ್ಯಾರ್ಥಿಗಳು ಖಾಲಿ ಬಿಡ್ತಾರೆ ಆಮೇಲೆ ಏನಾಗುತ್ತೆ ಅಂದ್ರೆ ತಿದ್ದುಪಡಿ ಆಗೋದು ಸ್ಕ್ಯಾಮ್ ಆಗೋದು ನಡೀತದೆ ಆ ನಿಟ್ಟಿನಲ್ಲಿ ಈ ರೀತಿ ಐದು ಆಪ್ಷನ್ ಇಡಬೇಕು ಒಂದು ಐದ್ ಐದನೇ ಆಪ್ಷನ್ ಉತ್ತರ ಗೊತ್ತಿಲ್ಲ ಅಥವಾ ಆನ್ಸರ್ ಮಾಡೋದಿಲ್ಲ ಅಂತ ಆ ರೀತಿ ಇರಬೇಕು ಆ ಆಪ್ಷನ್ ಕೂಡ ಕಡ್ಡಾಯವಾಗಿ ಎಂಟ್ರಿ ಮಾಡಬೇಕು ಅಂತ ಹೇಳಿದರೆ ನಂಗೆ ಗೊತ್ತಿಲ್ಲ ಯಾವ ರೀತಿ ಅಂತ ಬಟ್ ಆಪ್ಷನ್ ಐದನ್ನ ಸೆಲೆಕ್ಟ್ ಮಾಡಿದ್ರೆ ಅದು ನೆಗೆಟಿವ್ಗೆ ಇಂಪ್ಲಿಕೇಟ್ ಅಪ್ಲಿಕೇಬಲ್ ಆಗೋದಿಲ್ಲ ನೆಗೆಟಿವ್ ಅಂಕಗಳಿಗೆ ಅಪ್ಲಿಕೇಬಲ್ ಆಗೋದಿಲ್ಲ ಆ ರೀತಿ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ಅನುಕೂಲ ಆಗುತ್ತೆ ಇಲ್ಲಿ ನಿಮ್ಗೆ ಗೊತ್ತಿರೋ ಓ ಆರ್ ಶೀಟಲ್ಲಿ ನಾಲ್ಕು ಒಂದು ಒಂದು ಕ್ವಶನ್ಗೆ ನಾಲ್ಕು ಆನ್ಸರ್ ಇರುತ್ತೆ ಆಪ್ಷನ್ ಎ ಬಿ ಸಿ ಡಿ ನಾಲ್ಕರಲ್ಲಿ ನೀವು ಯಾವುದು ಸರಿ ಇದನ್ನು ಸೆಲೆಕ್ಟ್ ಮಾಡ್ತೀರಾ ಕೆಲವರು ಸ್ಕಿಪ್ ಮಾಡ್ತಾರೆ ಅವರಿಗೆ ಆ ಸಮಯದಲ್ಲಿ ಎಷ್ಟು ಕ್ವಶನ್ನ ಆನ್ಸರ್ ಮಾಡಬೇಕು ಅಷ್ಟು ಮಾಡ್ತಾರೆ ಬಟ್ ನೆಕ್ಸ್ಟ್ ಯಾವ ರೀತಿ ಮಾಡಬೇಕು ಅಂದರೆ ಕಡ್ಡಾಯವಾಗಿ ಮಾಡಬೇಕು ಪ್ರ ಎಲ್ಲದೂ ಕಡ್ಡಾಯವಾಗಿ ನೀವು ಮಾಡಬೇಕು ಇನ್ ಕೇಸ್ ನೀವು ಆನ್ಸರ್ ಮಾಡಲಿಲ್ಲ ಅಂದರೆ ಐದನೇ ಆಪ್ಷನ್ನ ನೀವು ಎಂಟ್ರಿ ಮಾಡಬೇಕು ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ ಐದನ ಆಯ್ಕೆ ನೀಡಿದರೆ ಉತ್ತರ ಗೊತ್ತಿಲ್ಲ ಅಥವಾ ಅಂತ ಹೇಳಿ ಕಡ್ಡಾಯವಾಗಿ ಐದನ ಆಯ್ಕೆ ಭರ್ತಿ ಮಾಡಬೇಕು ಅಂತ ಹೇಳಿ ಅಹ್ ಈ ರೀತಿ ಹೇಳಿದ್ದಾರೆ ತಮಿಳುನಾಡು ಹರಿಯಾಣ ಇದೇ ರೀತಿ ಮಾದರಿ ಮಾಡ್ತಾ ಇದ್ದಾರೆ ಅಂತ ಔಟರ್ ಸ್ಟೇಟ್ ಗಳು ಇದೇ ರೀತಿ ಮಾಡ್ತಾ ನಮ್ಮ ಸ್ಟೇಟ್ ಕೂಡ ಇಂಪ್ಲಿಮೆಂಟ್ ಆಗ್ಬೇಕು ಅಂತ ಹೇಳಿದರೆ ಕಾಪಿ ಹೊಡೆಯೋದು ಸ್ಕ್ಯಾಮ್ ಆಗೋದು ಮತ್ತೆ ತಿದ್ದುಪಡಿ ಮಾಡೋದು ಶೀಟ್ ನ ಅಳಿಸೋದು ಅದೆಲ್ಲ ತಡೆಗಟ್ಟಬಹುದು ಈಗ ಫಾರ್ ಎಕ್ಸಾಂಪಲ್ ಎಲ್ಲದಕ್ಕೂ ಕೂಡ ಆನ್ಸರ್ ಮಾಡಿದ್ರೆ ಅಥವಾ ಯಾವ್ದಾದ್ರು ಸ್ಕಿಪ್ ಮಾಡದೆ ಮಾಡಬೇಕು ಅಂದ್ರೆ ಐದನೇ ಆಪ್ಷನ್ ಅವ್ರ ಐದನೇ ಆಪ್ಷನ್ ಟಿಕ್ ಮಾಡಿದ್ರೆ ಮುಗೀತಲ್ಲ ನೆಕ್ಸ್ಟ್ ಏನೇ ಚಾನ್ಸಸ್ ಇಲ್ಲ ಬಿಫೋರ್ ಮುಂಚೆನೆ ಪೇಪರ್ ಲೀಕ್ ಮಾಡೋದೆಲ್ಲ ಮಾಡ್ಕೋಬಹುದು ಅದು ಪಾಸಿಬಿಲಿಟಿ ಇರುತ್ತೆ ಬಟ್ ಆಫ್ಟರ್ ಪೇಪರ್ ನೀವು ಬರೆದ ನಂತರ ಯಾವ್ದೋ ರೀತಿ ಈ ರೀತಿ ಸ್ಕ್ಯಾಮ್ ಆಗೋದು ಕೂಡ ಅದ ರೀತಿ ಇದಾಗೋದಿಲ್ಲ ಕೇಸ್ ಏನಾದ್ರು ಓಮ್ ಶೀಟ್ ನ ತಿದ್ದುಪಡಿ ಮಾಡೋದು ಮಾರ್ಕರ್ ಮಾಡೋದು ಮಾಡಿದ್ರೆ ಗೊತ್ತಾಗುತ್ತೆ ಈ ನಿಟ್ಟಿನಲ್ಲಿ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳನ್ನು ತಿದ್ದುಪಡಿ ಮಾಡಬೇಕು ಅಂತ ಹೇಳಿದರೆ ಸಂದರ್ಶನವಿಲ್ಲದ ಗ್ರೂಪ್ ಸಿ ಮತ್ತು ಗ್ರೂಪ್ ಯುದ್ಧಗಳಿಗೆ ಯುದ್ದಗಳಿಗೆ ಪರೀಕ್ಷೆಯು ಮುನ್ನೂರ ಅಂಕಗಳಿಗೆ ಎರಡು ಲಿಖಿತ ಪ್ರಶ್ನೆ ಪ್ರತಿಕ್ರಿಯೆಗಳು ಕೂಡ ಒಳಗೊಂಡಿರ್ತವೆ ವಸ್ತುನಿಷ್ಠ ಬಹುಹದಿಕ ಸ್ವರೂಪದಲ್ಲಿರಬೇಕು ಪ್ರತಿಯೊಂದು ತಪ್ಪು ಉತ್ತರಕ್ಕೆ ನಾಲ್ಕನೇ ಒಂದು ಭಾಗದಷ್ಟು ಅಂಕ ಕಡಿತಗೊಳಿಸಬೇಕು ಅಂತ ಸೂಚಿಸಲಾಗಿದೆ ಮೀನ್ಸ್ ಇದು ನೆಗೆಟಿವ್ ಇರುತ್ತೆ ಮುನ್ನೂರು ಅಂಕಗಳಿಗೆ ಎರಡು ಲಿಖಿತ ಪ್ರಶ್ನೆಗಳ ಒಳಗೊಂಡಿರ್ಬೇಕು ಅಂತೆಲ್ಲ ನಿಯಮಗಳು ಕೂಡ ಇದಾವೆ ಅಂತ ಹೇಳಿದ್ದಾರೆ ಬಟ್ ಈ ರೀತಿ ಐದನೇ ಆಪ್ಷನ್ ತರೋದು ನಾನು ನಂಗೆ ಗೊತ್ತಿಲ್ಲ ಈಗ ನೋಡ್ತಾ ಇದ್ದೀನಿ ಇಂಟ್ರೆಸ್ಟಿಂಗ್ ಅನಿಸ್ತು ಬೇರೆ ರಾಜ್ಯದಲ್ಲಿ ಇದೆ ಚೆನ್ನಾಗಿದೆ ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡಲಿ ಒಳ್ಳೇದಾಗುತ್ತೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳ ಈ ರೀತಿ ಐದನೇದು ಆಪ್ಷನ್ ಅಂದ್ರೆ ಹೆಲ್ಪ್ಫುಲ್ ಆಗುತ್ತೆ ಸಾಕಷ್ಟು ಕಡೆ ಓ ಎಮ್ ಆರ್ ಶೀಟ್ ಪಡೆ ಮಾಡಿಬಿಟ್ರು ಸ್ಕ್ಯಾಮ್ ಮಾಡ್ಬಿಟ್ರು ಅಂತ ಹೇಳ್ತಾರೆ ಕೆಲವೊಬ್ರು ಖಾಲಿ ಬಿಟ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ನೆಕ್ಸ್ಟ್ ಸ್ಕ್ಯಾಮ್ನ ಮಾಡ್ತಾರೆ ಕೆಲವೊಂದು ಕಡೆ ಬೆಳಕಿಗೆ ಬಂದಿದೆ ಆ ನಿಟ್ಟಿನಲ್ಲಿ ಈ ರೀತಿ ಅಕ್ರಮಗಳನ್ನು ತಡೆಗಟ್ಟಲು ಇದೊಂದು ಹೊಸ ಇದಾಗಿರ್ಬೋದು ಹೊಸ ಸಹಾಯ ಆಗ್ಬೋದು ಅದಷ್ಟು ಬೇಗ ಇದನ್ನ ತರಲಿ ಅಂತ ಇಷ್ಟಪಡ್ತೇನೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋಕೆ ತರಿಸಿದೆ ಇವತ್ತು ಇವತ್ತಿನ ವಿಡಿಯೋ ಥ್ಯಾಂಕ್ ಯು